नारायणा परिपूर्णगुणारणवाय विश्वदय स्तिलो न्यति प्रद ज्ञानप्रद विबु असुरस्यदुखसत्कार वितताय नमो नम ते सर्वायु युक्तरथम सी फलगुने फुनेवत्याम आसीत रव किं त्रिदंडी ಕನ್ಯಾ ಹರತಿ ಯಶಃ ಕೋದಂಡಪಿಹಿತ್ ಸರ್ವಾಧೈ ಯುಕ್ತರಥಂ ಸಮಸ್ತಿ ಅಂತ ಆಯುಧ ಶಬ್ದಕ್ಕೆ ಶಾಸ್ತ್ರ ಅಂತಲೂ ಅರ್ಥ ಮಾಡಿದ್ದೇವೆ ಶಸ್ತ್ರಾಂತ ಲೋಕದಲ್ಲಿ ಚಾಲ್ತಿಯಲ್ಲಿ ಇರತಕ್ಕಂಥದ್ದು ಇದೇ ಮಾತನ್ನು ಶಾಸ್ತ್ರಗಳನ್ನು ಶಸ್ತ್ರಗಳು ಅಂತ ಎನ್ನತಕ್ಕಂಥ ಒಂದು ರೀತಿಯ ಪ್ರಯೋಗವನ್ನು ಸುಮಧ್ವ ವಿಜಯ ಅಂತ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ತಿಳಿಸತಕ್ಕಂಥ ಒಂದು ಗ್ರಂಥ ಮಧ್ವವಿಜಯ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ತ್ರಿವಿಕ್ರಮ ಪಂಡಿತರಿಗೂ ಆಚಾರ್ಯ ಮಧ್ವರಿಗೂ ವಾಕ್ಯಾರ್ಥ ಆಗುತ್ತೆ ಸಪ್ತಾಷ್ಟಾನಿ ದಿನಾನಿ ಕೆಲವರು ಅದಕ್ಕೆ ಏಳೆಂಟು ಅಂತ ಅರ್ಥ ಮಾಡ್ತಾರೆ ಇನ್ನು ಕೆಲವರು ಎಂಟು ಏಳು ಹದಿನೈದು ದಿವಸ ಅಂತ ಅರ್ಥ ಮಾಡ್ತಾರೆ ಎಷ್ಟು ದಿವಸವೂ ಆಗಲಿ ಅಡ್ಡಿ ಇಲ್ಲ ವಾಕ್ಯಾರ್ಥ ಆಗುವಾಗ ಅಲ್ಲೊಂದು ಮಾತು ಬರುತ್ತೆ ವಿಪಕ್ಷಯುಕ್ತ ಪ್ರಾಯುಕ್ತ ವಿವಿಧಾನ್ ಬೋಧ ಚಾಪ ಗುಣೇರಿತಾನ್ ವಿಪಕ್ಷಯುಕ್ತಾನ್ ಯುಕ್ತಾನ್ ತೀಕ್ಷ್ಣಾನ್ ತರ್ಕ ಶರಾನ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಎದುರಿಗೆ ಕೂತಿದ್ದಾರೆ ಮಧ್ಯುರು ಪರಸ್ಪರ ಮುಖಿಯ ಮುಖಿ ಕೂತಿದ್ದಾರೆ ಯುದ್ಧದ ಸಂದರ್ಭದಂತೆಯೇ ಇದ್ದಾರೆ ಯುದ್ಧದಲ್ಲಿ ನಿಂತುಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅಂತಷ್ಟೇ ವ್ಯತ್ಯಾಸ ಅಲ್ಲಿ ಕೈಯ ಯುದ್ಧ ಇಲ್ಲಿ ಬಾಯಿಯ ಯುದ್ಧ ಆವಾಗ ತರ್ಕಗಳೆಂಬ ಬಾಣಗಳನ್ನು ಪ್ರಯೋಗ ಮಾಡಿದ್ರು ತ್ರಿವಿಕ್ರಮ ಪಂಡಿತರು ಅಂತ ಮಧ್ವಿಜಯದಲ್ಲಿ ಉಂಟು ಮಧ್ವರ ಮೇಲೆ ಪ್ರಯೋಗ ಮಾಡಿದ್ರು ಅಂತ ಅದಕ್ಕೆ ಮಧ್ವರು ಪ್ರತಿಯಾಗಿ ಏನು ಮಾಡಿದ್ರು ಚಿಚ್ಛೇದ ಅಚುಚ್ಛದೀಹಣ ತಾಮ್ರದ ತರ್ಕ ತರ್ಕಕ್ಕೆ ಪ್ರತಿಯಾಗಿ ತರ್ಕವನ್ನೇ ಪ್ರಯೋಗ ಮಾಡಿದ್ರು ಅಂತ ಪ್ರಯೋಗ ಮಾಡಿ ಅದನ್ನು ಬಾಣಕ್ಕೆ ಪ್ರತಿಯಾಗಿ ಬಾಣವನ್ನೇ ಪ್ರಯೋಗ ಮಾಡಿ ಅದನ್ನು ಖಂಡಿಸಿದ್ರು ಅಂತೇಳಿ ತರ್ಕಗಳನ್ನು ಬಾಣಗಳಿಗೆ ಹೋಲಿಸಿದ್ದಾರೆ ಮಧ್ವಿಜಯದಲ್ಲಿ ಆಮೇಲೆ ಈ ಬ್ರಾಹ್ಮಣ ಶಸ್ತ್ರ ಮುಗಿಯಿತಲ್ಲ ಅಸ್ತ್ರ ಪ್ರಯೋಗಕ್ಕೆ ತೊಡಗಿದ್ರಂತೆ ಅಸ್ತ್ರ ಅಂದರೆ ಶಸ್ತ್ರಗಳಿಗೆ ಮಂತ್ರವನ್ನು ಜಪ ಮಾಡಿ ಅದನ್ನು ಪ್ರಯೋಗ ಮಾಡಿಬಿಟ್ರೆ ಆವಾಗ ಅದು ಅಸ್ತ್ರ ಅಂತ ಆಗುತ್ತೆ ಶಸ್ತ್ರ ಅಸ್ತ್ರ ಅಂತ ಎರಡು ವೇದಾಸ್ತ್ರಾಣಿ ಪ್ರಯುಕ್ತವಾನ್ ವೇದಗಳೆಂಬ ಅಸ್ತ್ರಗಳನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಅಂದರೆ ತರ್ಕಗಳಿಗೆ ತರ್ಕಗಳೆಂಬ ಬಾಣಗಳಿಗೆ ವೇದಗಳೆಂಬ ಮಂತ್ರಗಳನ್ನು ಸೇರಿಸಿ ಅದನ್ನು ಅಸ್ತ್ರಗಳನ್ನಾಗಿ ಮಾಡಿ ತಾನು ಮೊದಲು ಪ್ರಯೋಗ ಮಾಡಿದ ತರ್ಕಗಳಿಗೆ ವೇದದ ಬೆಂಬಲ ಕೊಟ್ಟು ಪ್ರಯೋಗ ಮಾಡಿದರು ಅದಕ್ಕೆ ಆಚಾರ್ಯರು ಏನು ಮಾಡಿದ್ರು ಅಂತಂದರೆ ಆ ವೇದಗಳೆಂಬ ಮಂತ್ರಗಳಿಗೆ ಬೇರೆ ಅರ್ಥ ಮಾಡಿ ಅದೇ ತರ್ಕವನ್ನು ತಿರುಗಿಸಿಬಿಟ್ರಂತೆ ವೇದ ಚಿಚ್ಛೇದ ಅತುಚ್ಛ ಅತುಚ್ಛಣತಾಂಸ್ತದ ವಿಜಿಗೀಷು ದ್ವಿಜಶ್ರೇಷ್ಠ ವೇದಾಸ್ತ್ರಾಣಿ ಪ್ರಯುಕ್ತವಾನ್ ಆವಾಗ ಅರ್ಥಾಂತರಂ ಪ್ರಕಟಯನ್ ತಾನೇ ಸ್ವಲ್ಪ ಅದಕ್ಕೆ ಹಾಗಲ್ಲರ್ಥ ಹೀಗೆ ಅಂಥೇಳಿ ಆ ವೇದದ ಮಂತ್ರ ಮತ್ತು ತರ್ಕ ಎರಡನ್ನು ಕೂಡ ತ್ರಿವಿಕ್ರಮ ಪಂಡಿತರಿಗೇ ತಿರುಗಿಸಿಬಿಟ್ರಂತೆ ಆಚಾರ್ಯಮುದ್ದು ಈ ಅಸ್ತ್ರ ಪ್ರಯೋಗ ಮಾಡುವಾಗ ಬಾಣಗಳಂತಾದರೆ ಹೊಡೆದು ಉರುಳಿಸ್ತಾರೆ ಅಸ್ತ್ರ ಪ್ರಯೋಗ ಮಾಡುವಾಗ ಇದೊಂದು ಅಸ್ತ್ರ ಬಂತು ಮಂತ್ರ ಸಹಿತವಾದ ಬಾಣ ಬಂತು ಅದಕ್ಕಿಂತ ಜೋರಾಗಿರತಕ್ಕ ಉದಾಹರಣೆಗೆ ಆಗ್ನೇಯ ಅಸ್ತ್ರ ಬಂತು ಅಂತ ಇಟ್ಟುಕೊಳ್ಳೋಣ ಅಗ್ನಿ ಮಂತ್ರ ಸಹಿತವಾದ ಬಾಣ ಬಂತು ಈಚೆ ಬದಿ ಆವಾಗ ಈಚೆ ಬದಿಯಿಂದ ವರುಣ ಮಂತ್ರ ಸಹಿತವಾದ ಬಾಣವನ್ನು ಪ್ರಯೋಗ ಮಾಡ್ತಾರೆ ಆವಾಗ ಏನು ಮಾಡುತ್ತೆ ಬೆಂಕಿಗೆ ನೀರು ಬಂತು ಆವಾಗ ಬೆಂಕಿ ತಿರುಗಿ ಯಾರು ಕಳಿಸಿಕೊಟ್ಟ ಅವನ ಬಳಿಗೇನೆ ಹೋಗ್ತದೆ ಅಂತ ನಿಯಮ ಅದು ಅದೇ ರೀತಿಯಲ್ಲಿ ಇಲ್ಲಿಗೆ ಅವರೇನು ವೇದ ಸಹಿತವಾಗಿ ತರ್ಕ ಪ್ರಯೋಗ ಮಾಡಿದ್ರು ಅದು ತಿರುಗಿ ಯಾಕೆ ಮಧ್ವರು ಜೋರಾಗಿರತಕ್ಕಂಥ ವೇದ ಮಂತ್ರ ಹೇಳಿ ಅದಕ್ಕೆ ಬೇರೆ ಅರ್ಥ ಮಾಡಿದ್ದು ಬೇರೆ ಅರ್ಥ ಮಾಡಿ ತಿರುಗಿ ತ್ರಿವಿಕ್ರಮ ಪಂಡಿತರಿಗೇನೆ ಬಂತು ಈ ರೀತಿಯಲ್ಲಿ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ ಏನು ಅಂತ ಶಾಸ್ತ್ರಗಳನ್ನು ಶಸ್ತ್ರಗಳಿಗೆ ಹೋಲಿಸತಕ್ಕಂಥ ಉಲ್ಲೇಖ ಮಧ್ವವಿಜಯದಲ್ಲಿದೆ ಆದ್ದರಿಂದ ಪ್ರಕೃತಿಕ ಸರ್ವಾಯುದೇಹಿ ಅಂತಂದರೆ ಎಲ್ಲ ಶಾಸ್ತ್ರಗಳಿಂದ ಕೂಡಿರತಕ್ಕಂಥ ಜೀವನ ರಥವನ್ನು ಅರ್ಜುನನಿಗೆ ಕೃಷ್ಣ ಕಲಿಸಿಕೊಟ್ಟು ಅವನು ಹೊರಡು ಮುಂದೆ ನೀನು ದ್ವಾರಾವತಿಯಿಂದ ಹೊರಡು ನಿನಗೆ ಬಾಗಿಲು ತೆರೆದಿದೆ ಗುರುಕುಲದಿಂದ ಇಲ್ಲದಿರೋ ಕ್ರಮ ಏನು ಅಂತಂದರೆ ಗುರುಕುಲಕ್ಕೆ ಪ್ರವೇಶ ಮಾಡಿದರೆ ವಿದ್ಯಾರ್ಥಿಗಳು ಪೂರಾ ಅಧ್ಯಯನ ಆಗೋ ತನಕ ಬಾಗಿಲು ಹಾಕಿಬಿಡ್ತಾರೆ ಹೊರಗೆ ಬರಲಿ ಹನ್ನೆರಡು ವರ್ಷ ಹೊರಗೆ ಬರಲಿಕ್ಕೆ ಇಲ್ಲಲ್ಲೇ ಅಧ್ಯಯನ ಮಾಡಬೇಕು ಹನ್ನೆರಡು ವರ್ಷ ಚೆನ್ನಾಗಿ ಅಧ್ಯಯನ ಆಯಿತಾ ಒಳ್ಳೆಯ ಉತ್ತೀರ್ಣನಾದ ಆಮೇಲೆ ಗುರುಗಳಂತಾರೆ ಬಾಗಿಲು ತೆರೆದಿದೆ ಇನ್ನು ಹೋಗು ಎಲ್ಲಿಗೆ ಬೇಕಾದರೂ ಸಂಚಾರ ಮಾಡು ಅಂತ ಕಳಿಸಿಕೊಡ್ತಾರೆ ಹಾಗಾದರೆ ಅಷ್ಟರ ತನಕ ಅವನಿಗೆ ಗುರುಕುಲ ದ್ವಾರಾವತಿ ಆಗಿರಲಿಲ್ಲ ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮುಗಿದ ಮೇಲೆ ಬಾಗಿಲು ತೆರೆಯುತ್ತಲ್ಲ ದ್ವಾರಾವತಿ ಬಿಡ್ತು ಬಾಗಿಲು ಇರತಕ್ಕಂಥ ಮನೆ ಆಯಿತು ಬಾಗಿಲು ಖಂಡಿತು ಅದು ಕೂಡ ಹೇಗೆ ಎಷ್ಟು ಬೇಕಾದರೂ ಎಲ್ಲ ಕಡೆ ಬಾಗಿಲೇ ಇರುವುದು ಆದ್ದರಿಂದ ಯಾವ ದಿಕ್ಕಿಗೆ ಬೇಕಾದರೂ ಹೋಗು ನೀನು ಇದೇ ದಿಕ್ಕಿಗೆ ಹೋಗಿ ಮನೆಗೇನೆ ಹೋಗಬೇಕು ಅಂತ ನಾನೇನು ಹೇಳೋಲ್ಲ ಗುರುಗಳು ಅಂತಾರೆ ಮನೆಗೇನೆ ಹೋಗಬೇಕು ನಾನೇ ಹೇಳೋಲ್ಲ ಸಂಚಾರತ್ವೇನ ಎಲ್ಲ ಊರುಗಳಿಗೂ ಬೇಕು ಹೋಗು ಆದರೆ ನಿನಗೆ ಎಲ್ಲ ಬಾಗಿಲುಗಳೂ ತೆರೆದಿದೆ ನಮ್ಮಲ್ಲಿ ಕೂಡ ಹೀಗುಂಟು ಹಾಂ ವಿಜ್ಞಾನ ಸೈನ್ಸ್ ಓದ್ತೀಯಾ ಹ್ಞೂ ಕಾಮರ್ಸ್ ಓದ್ತೀಯಾ ಆರ್ಟ್ಸ್ ಓದ್ತಿಯಾ ಇಲ್ಲ ಅಥವಾ ಮೃದಂಗ ಕಲಿತ್ಯ ಹಾಡುಗಾರಿಕೆ ಕಲಿತಾ ನೋಡು ಎಲ್ಲ ಬಾಗಿಲುಗಳು ತೆರೆದುಂಟು ಯಾವ ಬಾಗಿಲಿನಿಂದ ಹೋಗ್ತೀಯೋ ನಿನಗೆ ಬಿಟ್ಟದ್ದು ಅಂತ ಲೋಕದಲ್ಲಿ ಮಗನಿಗೆ ಅಪ್ಪಮ್ಮನೂ ಹೇಳುವುದುಂಟು ನಿನಗೆ ಯಾ ಅದರ ಒಟ್ಟಿಗೆ ಅಭಿಪ್ರಾಯ ನಿನಗೆ ಯಾವುದರಲ್ಲಿ ಆಸಕ್ತಿ ಉಂಟೋ ಅದರಲ್ಲಿ ನೀನು ಪ್ರ ಆ ದಾರಿ ಆ ದಾರಿಯಲ್ಲಿ ಹೋಗು ಆ ಬಾಗಿಲಿನಿಂದ ಹೋಗು ಅಂತ ಅರ್ಥ ಅದೇ ರೀತಿ ಈಗ ಅರ್ಜುನನನ್ನು ಸುಭದ್ರೆಯಿಂದ ಕೂಡಿಸಿಕೊಂಡು ಶಾಸ್ತ್ರವನ್ನು ಕೊಟ್ಟು ದಾಖಲೆಗಳನ್ನು ಕೊಟ್ಟು ಜೀವನಶೈಲಿ ರಥದಲ್ಲಿಟ್ಟು ಕೃಷ್ಣ ಅಂದ ಬಾಗಿಲು ತೆರೆದಿದೆ ದ್ವಾರಾವತಿ ಇದು ಅದರಿಂದ ಬಾಗಿಲು ತೆರೆದಿದೆ ಯಾವ ಬಾಗಿಲಿನಿಂದ ಬೇಕಾದರೂ ಹೋಗು ಅಂಥೇಳಿ ಅರ್ಜುನನ್ನು ಕೃಷ್ಣ ಕಳಿಸಿಕೊಟ್ಟ ಆದರೆ ಅರ್ಜುನ ಏನು ಮಾಡಿದ ಸದ್ಯಕ್ಕೀಗ ಮೊದಲು ಹೋಗಿ ನಾನು ನನಗೆ ತಂದೆ ತಾಯಿ ಸ್ಥಾನದಲ್ಲಿರತಕ್ಕಂಥ ತಂದೆ ಸ್ಥಾನದಲ್ಲಿರತಕ್ಕಂಥ ಧರ್ಮಜನನ್ನು ತಾಯಿಯಾಗಿರತಕ್ಕಂಥ ಕುಂತಿಯನ್ನು ನಮಸ್ಕಾರ ಮಾಡಿ ಆಮೇಲೆ ನಾನು ಬೇರೆ ಕಡೆಗೆ ಹೊರಡುತ್ತೇನೆ ಅಂತ ಈ ಧಾಟಿಯಿಂದ ಸೀದ ಅಂದರೆ ಗುರುಕುಲದ ಕ್ರಮವೇ ಆಗಿರಬೇಕು ಅಪ್ಪಮ್ಮನಿಂದ ಬಂದಿರ್ತಾರೆ ಗುರುಕುಲಕ್ಕೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಆದ್ಮೇಲೆ ತಿರುಗಿ ಅಪ್ಪಮ್ಮನ ಬಳಿಗೇ ಹೋಗಿ ಅವರ ಆಶೀರ್ವಾದ ಗುರುಗಳ ವಿದ್ಯೆಯ ಮೇಲೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಆಮೇಲೆ ಸಂಚಾರಕ್ಕೆ ಹೊರಡಬೇಕು ಅಂತ ಇದು ಕ್ರಮ ಆ ಧಾಟಿಯಲ್ಲಿ ಧರ್ಮಜನ ಬಳಿಗೆ ಆ ಧರ್ಮದ ಬಾಗಿಲು ಏನುಂಟು ಮನೆಯ ಬಾಗಿಲು ಏನುಂಟು ಧರ್ಮರಾಜನ ಬಳಿಗೆ ಹೋಗತಕ್ಕಂಥ ಬಾಗಿಲು ಏನುಂಟು ಆ ಬಾಗಿಲಿನಿಂದ ಅರ್ಜುನ ಹೊರಗೆ ಬಂದ ಹೊರಗೆ ಬಂದು ಹೋಗ್ತಾ ಇರಬೇಕಾದ್ರೇ ತುಂಬ ತುಂಬ ಜನ ಸಿಕ್ಕಿದ್ರು ಅವನಿಗೆ ಏನು ಮಾಡಿದ ಅವರ ಎಲ್ಲ ಅವರನ್ನೆಲ್ಲ ಬಾಣ ಪ್ರಯೋಗ ಮಾಡಿ ಬಾಣ ಪ್ರಯೋಗ ಮಾಡಿ ಎಲ್ಲರನ್ನು ಸ್ತಬ್ಧರನ್ನಾಗಿ ಮಾಡಿ ಅವ್ರದ್ದನ್ನು ಒಂದೇ ಸವನೆ ಮುಂದೆ ಹೋಗ್ತಾ ಇದ್ದಾನೆ ಅದೇ ರೀತಿ ಒಬ್ಬ ಅಧ್ಯಯನ ಮಾಡಿ ತಾನು ತನ್ನ ಮನೆಗೆ ಹೋಗುವಾಗ ದಾರಿಯಲ್ಲಿ ಅನೇಕರನ್ನು ದಾಟಿಕೊಂಡು ಹೋಗಬೇಕು ಯಾಕೆಂದರೆ ಆಗಿನ ಕಾಲದಲ್ಲಿ ಹೆಜ್ಜೆ ಹೆಜ್ಜೆಗೂ ವಿದ್ವಾಂಸರುಗಳು ಇರ್ತಿದ್ರು ಇವ ಅಧ್ಯಯನ ಮಾಡಿಕೊಂಡು ಬಂದಿದ್ದಾನೆ ಅಂತಂದಾಗ ಆ ವಿದ್ವಾಂಸರುಗಳು ಕಾಯ್ತಾ ಇರುತ್ತಾರೆ ಎಷ್ಟು ಓದಿದ್ದಾನೆ ಹೇಗೆ ಓದಿದ್ದಾನೆ ಯಾವ ರೀತಿ ಓದಿದ್ದಾನೆ ನಮಗೆ ವಿರುದ್ಧವಾಗಿ ಏನಾದರೂ ಉಂಟು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನಾ ಮತದ ವಿದ್ವಾಂಸರು ಎದುರಿಗೆ ಸೇರ್ತಾರೆ ಅವರನ್ನೆಲ್ಲ ಮಾತಾಡಿಸಿ 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 ಅವರಿಗೆಲ್ಲ ತಾನು ಓದಿರತಕ್ಕಂಥ ವಿದ್ಯೆ ಎಂಬ ಬಾಣಗಳಿಂದ ದಾಖಲೆ ಅನ್ನತಕ್ಕಂಥ ಮಂತ್ರಗಳನ್ನು ಸೇರಿಸಿ ಅವರನ್ನು ಹೊಡೆದು 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 ತಾನು ಮುಂದೆ ಹೋಗ್ತಾ ಇದ್ದಾನೆ ಅದು ಕೂಡ ಅವರನ್ನು ಪರಕೀಯರನ್ನು ಪರಪಕ್ಷದವರನ್ನು ಅನ್ಯ ಮತದವರನ್ನು ಖಂಡಿಸುವಾಗ ತೇಜೋವಧೆ ಆಗುವ ರೀತಿಯಲ್ಲಿ ಖಂಡಿಸಬಾರ್ದು ಅಂತಾರೆ ಏಕೆ ಅವರ ಮನಸ್ಸಿಗೆ ನೋವು ಮಾಡಬೇಡಿ ಖಂಡಿಸಿ ನಿನ್ನದು ಸರಿಯಿಲ್ಲ ನೀನು ಹೇಳತಕ್ಕಂಥ ವಿಷಯ ಸರಿ ಇಲ್ಲ ಆ ಮತ್ತು ಕುಹ ಬಿಟ್ಟಿಲ್ಲ ಅಂದರೆ ಅದು ಎರಡನೇ ಸ್ಟೆಪ್ಪು ಮೊದಲನೇ ಸ್ಟೆಪ್ಪಿಗೆ ಮಾತ್ರ ಮೊದಲನೇ ಹೆಜ್ಜೆಗೆ ಮಾತ್ರ ಹಾಗೆ ಮಾಡಲೇ ಬರೋದು ನಿನ್ನ ಕ್ರಮ ಇಲ್ಲ ಸರಿಯಿಲ್ಲ ಆ ವೇದಕ್ಕೆ ಹಾಗರ್ಥ ಅಲ್ಲ ಹೀಗೆ ಅರ್ಥ ಅಂತೇಳಿ ಹೇಳುವ ಮೂಲಕ ಸಾವಧಾನದಿಂದ ಹೇಳುವ ಮೂಲಕ ಅವನ ಮನಸ್ಸಿಗೆ ನೋವಾಗದಂತೆ ಅವನನ್ನು ದಾಟಿಕೊಂಡು ದಾಟಿಕೊಂಡು ಮುಂದೆ ಹೋಗಿ ಅಂದರೆ ಅದಕ್ಕೆ ಹೇಗೆ ಗಮಕ ಅಂತಂದರೆ ಇಲ್ಲಿಯೂ ಕೂಡ ಅರ್ಜುನ ತುಂಬ ಜನ ಎಲ್ಲ ಎದುರು ಬಂದ್ರಲ್ಲ ದ್ವಾರಕೆ ದ್ವಾರಕೆಯಲ್ಲಿ ಎಲ್ಲರೂ ಎದುರು ಬಂದು ಏನು ಒಬ್ಬ ಹುಡುಗಿಯನ್ನು ಅಪಹರಿಸಿದ್ದಾನೆ ತಡೀರಿ ತಡೀರಿ ಹೊಡೀರಿ ಬಡೀರಿ ಕಡೀರಿ ಅಂತ ಹೇಳ್ಕೊಂಡು ಎಲ್ಲ ಮುಂದೆ ಬರ್ತಾ ಇದ್ದಾರೆ ಅರ್ಜುನ ಏನು ಮಾಡಿದ ಅವರಿಗೆಲ್ಲ ಬಾಣ ಪ್ರಯೋಗ ಮಾಡ್ತಾ ಇದ್ದ ಆದರೆ ಯಾರಿಗೂ ಕೂಡ ನೋವಾಗ್ತಿರಲಿಲ್ಲ ಅಂತೆ ಆ ಬಾಣ ಬಾಣ ಬರುವುದು ತಾಗುವುದು ಅಲ್ಲೇ ಕೆಳಗೆ ಬಿಡೋದು ಯದ್ಯಪಿ ಬಾಣ ಬರುವಾಗ ಭಾರಿ ವೇಗದಲ್ಲಿ ಬರ್ತಿತ್ತು ಬರುವ ವೇಗ ನೋಡಿದಾಗ ಎಷ್ಟಿತ್ತು ಅಂತಂದರೆ ಇಲ್ಲಿ ಪ್ರವೇಶ ಮಾಡಿಬಿಟ್ರೆ ಹಿಂದಿನಿಂದ ಬರಬೇಕದು ಅಷ್ಟು ವೇಗದಲ್ಲಿತ್ತು ಆದರೂ ಹ್ಞೂ ಹ್ಞೂ ಅವರಿಗೆ ನೋವು ಮಾಡ್ತಿರಲಿಲ್ಲ ಅಂತೆ ಅದರಲ್ಲಿ ತುಂಬ ಸಂತೋಷ ಪಡ್ತಿದ್ರಂತೆ ಅವರೆಲ್ಲ ಅಬ್ಬೋ ಏನಪ್ಪ ಈ ಸನ್ಯಾಸಿಯ ಬಾಣ ಪ್ರಯೋಗ ಅಂಥೇಳಿ ತುಂಬ ಖುಷಿಯೂ ಆಗ್ತಿತ್ತಂತೆ ಆದ್ದರಿಂದ ಇನ್ನೂ ಧೈರ್ಯ ಬಂತು ಏನು ಬಾಣ ಬಂದರೂ ಕೂಡ ನೋವಾಗೋದಿಲ್ಲ ನಮಗೆ ಅಂತೇಳಿ ಮತ್ತು ಧೈರ್ಯದಿಂದ ಬರ್ತಿದ್ದರು ಹಾಗಿದ್ರೆ ಬಾಣ ವೇಗದಿಂದ ಬರ್ತಿತ್ತು ನೋವಾಗ್ತಿರಲಿಲ್ಲ ತಾಗುತ್ತಿತ್ತು ಅಲ್ಲೇ ಬೀಳ್ತಿತ್ತು ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರನ್ನು ಖಂಡಿಸುವಾಗ ನಮ್ಮ ಮಾತು ತೀಕ್ಷ್ಣವಾಗಿರಬೇಕು ವೇಗವಾಗಿ ಬರಬೇಕು ಒಂದೇ ಮಾತಿನಲ್ಲಿ ಅವ ನನ್ನ ತಪ್ಪು ನಾನು ಹಾಗೆ ಹೇಳಬಾರ್ದಿತ್ತು ನನ್ನ ನಾನು ಮಾಡಿಕೊ ನಾನು ಮಾಡಿದ ಅರ್ಥ ವೇದಕ್ಕೆ ಮಾಡಿದ ಅರ್ಥ ಸರಿ ಇಲ್ಲ ಅಂತ ಅವನಿಗೆ ತೋರಬೇಕು ಅಷ್ಟಕ್ಕೆ ಮುಗಿಯಿತು ಹೊರತು ಬಿಟ್ಟು ಏನು ಇಷ್ಟು ಓದಿದ್ದಿ ವ್ಯರ್ಥ ಆಯಿತು ಇಷ್ಟು ಜೀವನ ಹಾಳು ಮಾಡಿದ್ದಿ ಅದೆಲ್ಲ ನಮಗೆ ಸಂಬಂಧಪಟ್ಟದ್ದಲ್ಲ ಆ ರೀತಿ ನೋವಾಗದ ರೀತಿಯಲ್ಲಿ ತೀಕ್ಷ್ಣವಾದ ಮಾತುಗಳಿಂದ ಅವನನ್ನು ಖಂಡಿಸಿ ಅರ್ಜುನ ತಾನು ಮುಂದೆ 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 ಹೋಗ್ತಾ ಇದ್ದಾನೆ ಆದರೆ ಇದೆಲ್ಲ ಯಾವುದರ ಲಕ್ಷಣ ಗೊತ್ತಾ ಇನ್ನೊಬ್ಬನು ಬೇರೆ ಮತದವ ಸರಿಯಾದ ತಿಳುವಳಿಕೆ ಉಳ್ಳವನಲ್ಲ ಅವನನ್ನು ಖಂಡಿಸಬೇಕು ಆದರೂ ಮನಸ್ಸಿಗೆ ನೋವಾಗಬಾರ್ದು ಆ ರೀತಿ ಖಂಡಿಸಬೇಕಲ್ಲ ಇದೆಲ್ಲ ಯಾವುದರ ಮಹತ್ವ ಅಂತಂದರೆ ಅವನು ಪರಿಪೂರ್ಣವಾದ ವಿದ್ಯೆ ಪಡೆದಿದ್ದಾನೆ ಅಂತಂದರೆ ವಿದ್ಯೆ ಜೊತೆಗೆ ವಿನಯ ಬಂದಿರುತ್ತೆ ವಿನಯ ಬಂತು ಅಂತಂದರೆ ಆವಾಗ ಇನ್ನೊಬ್ಬನ ತೇಜೋವದೆ ಮಾಡಬೇಕು ಅಂತ ಅವನಿಗೆ ಕಾಣಿಸೋಲ್ಲ ಮತ್ತೇನು ಮಾಡ ನಮ್ಮಲ್ಲಿ ವಿದ್ಯಾಮಾನ ಇರೋದು ನಮ್ಮ ವಿದ್ಯಾಗುರುಗಳು ಆ ಕಾಶಿಯಿಂದೆಲ್ಲ ಬರ್ತಿದ್ರು ಪಂಡಿತರು ಅವರ ಜೊತೆ ಭಾರಿ ವಾಕ್ಯಾರ್ಥ ಎಲ್ಲ ಮಾಡ್ತಿದ್ರು ಎಲ್ಲ ವಾಕ್ಯಾರ್ಥ ಆದಮೇಲೆ ವಿದ್ವಾಂಸರಿಗೂ ಕೊಡದಷ್ಟು ಸಂಭಾವನೆ ಅವರ ಕೈಗಿಟ್ಟು ಒಳ್ಳೆಯ ಶಾಲು ಹೊದಿಸಿ ಅವರನ್ನು ಕಳಿಸ್ತಾ ಇದ್ದರು ಅಂದರೆ ಅರ್ಥ ಮಾತು ಅಷ್ಟೇ ತೀಕ್ಷ್ಣವಾಗಿತ್ತು ಅವನನ್ನು ಖಂಡಿಸ್ತೇ ಇದ್ದರು ಮತ್ತು ಅವನಿಗೆ ಆಧಾರ ಮಾಡಿ ಅವರನ್ನು ಕಳಿಸ್ತಾ ಇದ್ದರು ಅದು ಆ ಪಂಡಿತ ಶೂದ್ರನೇ ಆಗಿರ್ಬೋದು ಎಷ್ಟೋ ಶೂದ್ರ ಪಂಡಿತರು ಬರ್ತಿದ್ರು ಭಾರಿ ಭಾರಿ ಶೂದ್ರ ಪಂಡಿತರು ಬರ್ತಿದ್ದರು ಅವರಿಗಷ್ಟೇ ಕೈ ತುಂಬ ಸಂಭಾವನೆ ಹೆಗಲಿಗೆ ಒಂದು ಶಾಲು ಒಳ್ಳೆ ಜರಿತಾರಿ ಶಾಲು ಹಾಗೆ ಯಾಕೆ ಅವರ ಸ್ವಾಮಿಗಳು ಕೂಡ ಅವರಿಗೆ ಅಷ್ಟು ಸಂಭಾವನೆ ಕೊಡ್ತಿರಲಿಲ್ಲ ಅಷ್ಟು ಸಂಭಾವನೆ ವಿದ್ಯಾಮಾನರು ಕೊಟ್ಟು ಕಳಿಸ್ತಿದ್ರು ಇದೆಲ್ಲ ಯಾವುದರಿಂದ ಪೂರ್ಣವಾದ ವಿದ್ಯೆ ಇತ್ತು ಅದರಿಂದ ವಿನಯ ಇತ್ತು ಅದೇ ರೀತಿಯಲ್ಲಿ ಅರ್ಜುನನ ವಿದ್ಯೆಗೆ ಯಾವ ವಿದ್ಯೆ ಅದು ಸುಭದ್ರೆ ಅನ್ನತಕ್ಕಂಥ ವಿದ್ಯೆ ಅತ್ಯಂತ ವಿನೀತವಾದ ಹೆಣ್ಮಗಳದು ಹಾಗಾದರೆ ವಿನಯದಿಂದ ಕೂಡಿದ ಸುಭದ್ರೆ ಎಂಬ ವಿದ್ಯೆಯ ಸಹಕಾರ ಅರ್ಜುನಗಿದ್ದರಿಂದ ಎಲ್ಲರನ್ನು ಸೋಲಿಸಿದ ಸೋಲಿಸಿದ ಯಾರಿಗೂ ನೋವು ಮಾಡಿಲ್ಲ ಅರ್ಜುನ ತನ್ನ ಮುಂದೆ ದ್ವಾರಾವತಿ ಕಡೆಗೆ ಹೊರಟ